ಮಂಗಳೂರು ಗೋಲಿ ಬಾಲ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರಿಯಲ್ ಎನ್ಕ್ವೈರಿಯನ್ನು ಇವತ್ತು ಸಹ ಕಂಟಿನ್ಯೂ ಮಾಡಿದ್ದೀವಿ. ಇವತ್ತು ಸಾರ್ವಜನಿಕ ಪ್ರಕಟಣೆ ಕೊಟ್ಟು ಪಬ್ಲಿಕ್ ಹಿಯರಿಂಗನ್ನು ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಹಾಗಾಗಿ ಸಾರ್ವಜನಿಕರು ಸುಮಾರು 75 ಜನ ಸಾರ್ವಜನಿಕರು ಬಂದು ಇವತ್ತು ತಮ್ಮ ಸಾಕ್ಷ್ಯವನ್ನು ನೀಡುತ್ತಾರೆ. ಅದೇ ರೀತಿ ಇನ್ನೂ 8 ಜನ ಸಾಕ್ಷ್ಯ ಹೇಳಲಿಕ್ಕೆ ಬಂದಿದ್ದರು. ಹಾಗಾಗಿ ಅವರಿಗೆ 13ನೇ ತಾರೀಕು 11 ಗಂಟೆಗೆ ಬಂದು ಸಾಕ್ಷ್ಯವನ್ನು ಹೇಳಬೇಕಂತ ಸೂಚನೆಯನ್ನು ಕೊಟ್ಟಿದ್ದರು. ಇದುವರೆಗೂ ಒಟ್ಟು 201 ಜನ ಸಾಕ್ಷ್ಯವನ್ನು ಹೇಳಿದ್ದಾರೆ. ಅದೇ ರೀತಿ ಪೊಲೀಸ್ ಕಡೆಯಿಂದ ಸಾಕ್ಷಿ ವಿಚಾರಣೆ ನಡೀಬೇಕಾಗಿದೆ. ಅವರಿಗೆ ಮುಂದಿನ ದಿನಾಂಕವನ್ನು ನಿಗದಿಪಡಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಹೈಕೋರ್ಟ್ ಸೂಚನೆ ಪ್ರಕಾರ ಇನ್ನೊಂದು ನೋಟಿಸನ್ನು, ಪಬ್ಲಿಕ್ ನೋಟಿಸನ್ನು ಇವತ್ತು ಕೊಡ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋಗ್ರಫಿ ಮಾಡಿದ್ದಾರೆ, ಘಟನೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳೇನಿದೆ, ವಿಡಿಯೋ ಫುಟೇಜ್ಗಳೇನಿದೆ, ಆಮೇಲೆ CCTV ಫುಟೇಜ್ಗಳೇನಿದೆ, ಮತ್ತು ಮಾಧ್ಯಮದ ಸ್ನೇಹಿತರ ಹತ್ರ ಇರುವಂಥ ಫುಟೇಜ್ಗಳು ಯಾರಾದರೂ ಇದ್ದರೆ, ತನಿಖೆಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಎಲ್ಲ ವಿಡಿಯೋ ಫುಟೇಜ್ಗಳನ್ನು 13ನೇ ತಾರೀಕು ವಿಚಾರಣೆ ಸಂದರ್ಭದಲ್ಲಿ ಬಂದು ಹಾಜರುಪಡಿಸಬೇಕು ಅಂತ ಇವತ್ತು ಸಾರ್ವಜನಿಕರಿಗೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೊಡ್ತಾ ಇದ್ದೀನಿ. ಆದರೆ ಸಾರ್ವಜನಿಕರಲ್ಲಿ ನನ್ನ ಮನವಿ ಇಷ್ಟೇ, ತನಿಖೆಗೆ ಬೇಕಾಗುವಂಥ ವಿಡಿಯೋಗಳು ತಮ್ಮ ಕಡೆಗಿದ್ದರೆ ಎಲ್ಲರೂ ಸಹ ತಂದು ಹಾಜರುಪಡಿಸಬೇಕು ಅಂತ ಸೂಚನೆ ಮಾಡ್ತಿದ್ದೀವಿ. ಅದೇ ರೀತಿ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೂ ಸಹ ಒಂದು ತಿಳುವಳಿಕೆ ಪತ್ರವನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಅವರ ಹತ್ರ ಇರುವಂಥ ವಿಡಿಯೋ ಫುಟೇಜ್ಗಳನ್ನು ವಿಚಾರಣೆಗೆ ಹಾಜರುಪಡಿಸಬೇಕಂತ ಅವರು ಸಹ ಪೊಲೀಸ್ ಕಡೆಯಿಂದ ಏನೆಲ್ಲ ವಿಡಿಯೋಗಳಿದೆ ಅದನ್ನು ಹಾಜರುಪಡಿಸ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರು ನನ್ನ ಮನವಿ